ಪ್ರತಿ ವರ್ಷದಂತೆ ಕರ್ನಾಟಕ ರಾಜ್ಯ ಸರ್ಕಾರವು ರಾಜ್ಯದ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲು ಕಲಿಕಾ ಭಾಗ್ಯ ಯೋಜನೆಯ ಅಡಿಯಲ್ಲಿ ನರ್ಸರಿಯಿಂದ PhD ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 3,000 ರೂಪಾಯಿಗಳಿಂದ 55,000 ರೂಪಾಯಿಗಳವರೆಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. ಕನಿಷ್ಠ ನರ್ಸರಿಯಲ್ಲಿ ಓದುತ್ತಿರುವ ಗಂಡು ಮಗುವಿಗೆ 3,000 ರೂಪಾಯಿಗಳು ಹಾಗೆ ಹೆಣ್ಣು ಮಗುವಿಗೆ 4,000 ರೂಪಾಯಿಗಳು. ವೈದ್ಯಕೀಯದಲ್ಲಿ MD ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಗೆ 45,000 ರೂಪಾಯಿಗಳು ಹಾಗೆ ವಿದ್ಯಾರ್ಥಿನಿಯರಿಗೆ 55,000 ರೂಪಾಯಿಗಳನ್ನು ನೀಡಲಾಗುತ್ತಿದೆ. ಅರ್ಜಿಯನ್ನು ಸಲ್ಲಿಸುವವರು ದಿನಾಂಕ 15/7/2021 ಒಳಗಾಗಿ http://serviceonline.gov.in/karnataka ಈ ವೆಬ್ಸೈಟ್ ವಿಳಾಸಕ್ಕೆ ಭೇಟಿ ನೀಡಬಹುದಾಗಿದೆ. Thank you for watching. Please subscribe to my channel, like the video and share the video.